ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕೆ ಎ ಎಸ್ ಪರೀಕ್ಷೆಯ ಸಲಹೆಗಳನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕೆ ಎ ಎಸ್ ಪರೀಕ್ಷಾ ಸಲಹಾ ಕಾರ್ಯಾಗಾರದೊಳಗೆ ತಮಗೆ ನಾನು ತಿಳಿಸ್ಕೊಡೋದು ಇಷ್ಟೇ ವಿಷಯ ಏನಂತಂತಂದ್ರೆ, ಕೆ ಎ ಎಸ್ ಪರೀಕ್ಷೆ ಅಂದ್ರೇನು, ಅದರಲ್ಲಿ ಎಷ್ಟು ಪೇಪರ್ಗಳು ಬರ್ತಾವೆ, ಯಾವ್ಯಾವ ಪೇಪರ್ಗೆ ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಯಾವ ಪೇಪರ್ಗಳು ನಮಗೆ ಅರ್ಹತೆಗೆ ಮಾತ್ರ ಸೀಮಿತವಾಗಿದ್ದು ನಮ್ಮ ಮುಖ್ಯ ಪರೀಕ್ಷೆ ಅಂಕಗಳೊಂದಿಗೆ ಅವುಗಳು ಹೊಂದಾಣಿಕೆ ಆಗೋದಿಲ್ಲ, ಎಲ್ಲ ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದೊಳಗೆ ತಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ, ಹಾಗೂ ಇನ್ನು ಮುಂದೆ ಕೆ ಎ ಎಸ್ ಪರೀಕ್ಷೆ ಕುರಿತಾಗಿರುವ ಸ್ಟಡಿ ಮೆಟೀರಿಯಲ್ಗಳನ್ನು ಕೂಡ ನಾನು ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ. ಆತ್ಮೀಯರೇ, ಈ ಒಂದು ಕೆ ಎ ಎಸ್ ಪರೀಕ್ಷೆ ಅಂದರೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಒಂದು ಪರೀಕ್ಷೆ. ಏನು ಕೆ ಎ ಎಸ್ ಪರೀಕ್ಷೆ? ಕೆ ಎ ಎಸ್ ಪರೀಕ್ಷೆ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ, ಅದು ಪತ್ರಾಂಕಿತ ಹುದ್ದೆಗಳನ್ನು ನಾವು ಕರಿತೀವಿ, ಗೆಜೆಟೆಡ್ ಆಫೀಸರ್ಸ್ ಅಂಥೇಳಿ, ಅಂಥ ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಪರೀಕ್ಷೆ ಇದು. ತಹಶೀಲ್ದಾರ್ಗಳಾಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ಗಳಾಗ್ತಾ ಇದ್ದಾರೆ, ವಾಣಿಜ್ಯ ಮತ್ತು ತೆರಿಗೆ ಇಲಾಖೆ ಅಧಿಕಾರಿಗಳಾಗ್ತಾರೆ, DYSPಗಳು ಆಗ್ತಾರೆ ಇದ್ರಾಗ. ಹೀಗೆ ಹಲವಾರು, ಒಂದೇ ಅಂತಲ್ಲ, ಹಲವಾರು ರೀತಿಯ ಹುದ್ದೆಗಳನ್ನು ಕೊಡುವ ಕ್ಷಮ್ಯತೆ ಇರೋದು, ಒಂದು ಕ್ಷಮತೆ ಇರೋದು ಕೆ ಎ ಎಸ್ ಪರೀಕ್ಷೆಗೆ. ಅವರವರ ರ್ಯಾಂಕ್ ಮಟ್ಟಕ್ಕೆ ನೋಡಿಕೊಂಡು ಆ ಹುದ್ದೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ನಾವು ಹುದ್ದೆಗಳ ವಿಚಾರ ಮಾಡೋದಕ್ಕಿಂತ ಪರೀಕ್ಷೆಯನ್ನು ಕ್ರ್ಯಾಕ್ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ತಲೆ ಕೆಡಿಸ್ಕೋಬೇಕು ರೀ. ಯಾಕಂದ್ರೆ ನಮ್ಗೆ ಆ ಹುದ್ದೆ ಬೇಕು ಈ ಹುದ್ದೆ ಬೇಕು ಅಂತಂದರೆ ಅದು ಹಂಗಲ್ಲ, ನಾವು ಓದಿದ ಮಟ್ಟದ ಅನುಗುಣವಾಗಿ ನಮಗೆ ಬಂದಿರತಕ್ಕಂಥ ಅಂಕಗಳ ಅನುಗುಣವಾಗಿ ನಮಗೆ ಹುದ್ದೆಗಳು ಸಿಗ್ತಾ ಹೋಗ್ತವೆ. IAS IPS IFS IRS ಯಾವ ರೀತಿಯಾಗಿ ಅವರು ಡಿವೈಡ್ ಮಾಡ್ತಾ ಬರ್ತಾರಲ್ಲ UPSC ಪರೀಕ್ಷೆಯಲ್ಲಿ, ಅದೇ ರೀತಿ KPSC ಪರೀಕ್ಷೆ, ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಪರೀಕ್ಷೆಗಳಿಗೂ ಕೂಡ ಸೇಮ್ ಒಂದು ಮೆಥಡ್ ಇರ್ತದೆ. ಇದು ರಾಜ್ಯ ಮಟ್ಟಕ್ಕೆ ಸಂಬಂಧಿಸಿದ್ದು, ಅದು ದೇಶ ಮಟ್ಟದಲ್ಲಿ UPSC ಕೆಲಸ ಮಾಡ್ತದೆ. ಈಗ ನಾವು ಕೆ ಎ ಎಸ್ ಪರೀಕ್ಷೆಗೆ ಡೈರೆಕ್ಟಾಗಿ ಬಂದ್ಬಿಡೋಣ, ಯಾವ ರೀತಿಯಾದ ಪರೀಕ್ಷಾ ಪ್ರಣಾಳಿ ಇರ್ತದೆ ಇದರಲ್ಲಿ. ಮೊದಲಿಗೆ ನೋಡಿರಿ, ಕೆ ಎ ಎಸ್ ಪರೀಕ್ಷೆಯಲ್ಲಿ ಪೂರ್ವಭಾವಿ ಪರೀಕ್ಷೆ ಇರ್ತದೆ ಫಸ್ಟ್, ಒಂದನೇದು ಪ್ರಿಪ್ರೇಟರಿ ಅಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಸ್, ಪ್ರಿಲಿಮ್ಸ್ ಅಂತ ಕರಿತೀವಿ. ಏನಿದು ಪ್ರಿಲಿಮ್ಸು? ಪೂರ್ವಭಾವಿ ಪರೀಕ್ಷೆ. ಈಗ ಕೆ ಎ ಎಸ್ ಪರೀಕ್ಷೆ ಹಾಕಿದಾಗ ಎಲ್ಲರಿಗೂ ಏಕ್ದಮ್ ಮುಖ್ಯ ಪರೀಕ್ಷೆಗೆ ಅಥವಾ ಏಕ್ದಮ್ ಎಲ್ಲರಿಗೂ ಸಂದರ್ಶನ ಕರೀಲಿಕ್ಕೆ ಆಗೋದಿಲ್ಲ, ಫಿಲ್ಟರ್ ಮಾಡ್ತಾ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಪೂರ್ವಭಾವಿ ಪರೀಕ್ಷೆನ ನಡೆಸ್ತಾರೆ. ಈ ಪೂರ್ವಭಾವಿ ಪರೀಕ್ಷೆ ಒಳಗೆ ಅಪ್ಲಿಕೇಶನ್ ಹಾಕಿದವರು ಎಲ್ಲರೂ ಕೂಡ ಎಕ್ಸಾಮ್ ಬರೀತಾರೆ. ಅದರಲ್ಲಿ 1:20 ಮೇ ಬಿ ನನಗೆ ಅನ್ನಿಸ್ತಾ ಇದೆ 1:20 ಲೆವೆಲ್ ಜನರನ್ನು ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ. ಆ 1:20 ತೆಗಿಬೇಕಂದ್ರೆ ಎಲ್ಲರೂ ಈ ಪೂರ್ವಭಾವಿ ಪರೀಕ್ಷೆಗೆ ನಾವೇನಾಗಬೇಕು? ಅಪೇರ್ ಆಗಲೇಬೇಕು. ಅಲ್ಲಿ ನಾವೇನಾಗಬೇಕು? ಪ್ರತ್ಯಕ್ಷೀಕರಣ ಹೊಂದಲೇಬೇಕು. ಈಗ ನಾವು ಕೆ ಎ ಎಸ್ ಪರೀಕ್ಷೆಗೆ ಪೂರ್ವಭಾವಿ ಪರೀಕ್ಷೆಗೆ ಬಂದು ಕೂತ್ಕೋತೀವಿ. ಅಲ್ಲಿ ಯಾವ ರೀತಿಯಾದ ಒಂದು ಪಠ್ಯಕ್ರಮ ಇರ್ತದೆ, ಯಾವ ರೀತಿಯಾದ ತಯಾರಿ ನಮಗೆ ಆ ಒಂದು ಪೂರ್ವಭಾವಿ ಪರೀಕ್ಷೆಗಾಗಿ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ತಿಳ್ಕೊಡ್ರಿ, ಕೆ ಎ ಎಸ್ಸಿಗೆ ಎರಡು ಪೂರ್ವಭಾವಿ ಪರೀಕ್ಷೆ ಒಳಗೆ ಎರಡು ಪತ್ರಿಕೆಗಳು ಇರ್ತವೆ. ಒಂದನೇದು ಜನರಲ್ ಪೇಪರ್ 1, ಎರಡನೇದು ಜನರಲ್ ಪೇಪರ್ 2. ಈ ಜನರಲ್ ಪೇಪರ್ 1 & 2 ಏನಿದ್ದಾವೆ ಅಂತಂದರೆ, ಜನರಲ್ ಪೇಪರ್ 1ನಲ್ಲಿ ಭಾರತದ ಆರ್ಥಿಕತೆ, ಭೂಗೋಳ, ಕರ್ನಾಟಕದ ಆರ್ಥಿಕತೆ, ಭೂಗೋಳ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಈ ರೀತಿಯಾದ ಹಲವಾರು ಪ್ರಶ್ನೆಗಳು, ಅದರೊಂದಿಗೆ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಕೇಳ್ತಾರೆ. ಅದೇ ಭಾಳ ಇಂಪಾರ್ಟೆಂಟ್ ಈ ಒಂದು ಕೆ ಎಸ್ ಐ ಎಸ್ ಪರೀಕ್ಷೆ ಒಳಗೆ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿ ದೊಡ್ಡ ಹುದ್ದೆಗಳು ಇವು. ತಹಶೀಲ್ದಾರು, ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಸಣ್ಣ ಹುದ್ದೆಗಳಲ್ರಿ, ಅವು ಭಾಳ ದೊಡ್ಡ ಹುದ್ದೆಗಳು. ಅವನ ತಾಲೂಕಿನ ಇಡೀ ಅಧಿಕಾರವನ್ನು ಅದಕ್ಕೆ ತಾಲೂಕು ದಂಡಾಧಿಕಾರಿ ಅಂತ ಕರೀತಾರೆ ತಹಶೀಲ್ದಾರ್ಗಳಿಗೆ. ಯಾಕಂದ್ರೆ ಇಡೀ ತಾಲೂಕಿನ ವಿಚಾರಧಾರೆಗಳನ್ನು ಅವ್ರು ಇಟ್ಕೋಬೇಕು, ಇಡೀ ತಾಲೂಕಿನ ಒಂದು ಉಸ್ತುವಾರಿ ಅವ್ರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳಿಗೆ ಇಡೀ ಜಿಲ್ಲೆಯ ಒಂದು ಉಸ್ತುವಾರಿ ಇರ್ತದೆ. ಅದಕ್ಕೆ ಆ ಒಂದು ಮಟ್ಟವನ್ನು ಅವರು ನಿರ್ವಹಿಸ್ತಾರಂತಂದರೆ ಅಷ್ಟೊಂದು ಅವರಲ್ಲಿ ಕೆಪಬಿಲಿಟಿ ಇದೆ ಅನ್ನಂಗೆ. ಹಾಗಾಗಿ ಏನು ಮಾಡ್ತಾರೆ ಕೆ ಎ ಎಸ್ ಪರೀಕ್ಷೆ ಒಳಗೆ ಅಂದ್ರೆ, ಮೊದಲಿಗೆ ಪೂರ್ವಭಾವಿ ಪರೀಕ್ಷೆ ಒಳಗೆ
ಎರಡು ಪತ್ರಿಕೆ ಒಳಗೆ ಒಂದನೇ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು, ಪ್ರಚಲಿತ ಘಟನೆಗಳ ಬಗ್ಗೆ ಭಾಳ ಕೇಳ್ತಾರೆ. ಅದರೊಂದಿಗೆ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಎರಡನೇ ಪತ್ರಿಕೆಯಲ್ಲಿ ಹೆಚ್ಚಾಗಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಭಾಳ ಬರ್ತವೆ. ಇದು ಪೂರ್ವಭಾವಿ ಪರೀಕ್ಷೆ. ಇದಕ್ಕಾಗಿ ಯಾವ ಪುಸ್ತಕಗಳನ್ನು ಓದಬೇಕು ನೋಡ್ರಿ, ಪೂರ್ವಭಾವಿ ಪರೀಕ್ಷೆಗೆ ಫಸ್ಟ್ ಆಫ್ ಆಲ್ ನೋಡ್ರಿ, ಪೂರ್ವಭಾವಿ ಮಾತ್ರ ಅಲ್ಲ, ಇದು ಮೇನ್ಸ್ ಪರೀಕ್ಷೆಗೂ ಕೂಡ ಈ ಪುಸ್ತಕಗಳು ಫಂಡಮೆಂಟಲ್ ಯು ಮತ್ ಇಂಪಾರ್ಟೆಂಟಾ ನಮಗೆ. ಇದರೊಂದಿಗೆ ಬೇರೆ ಬೇರೆ ಬುಕ್ಗಳನ್ನು ಓದ್ತಾ ಹೋಗಬೇಕು. ಯಾವುದು ಅಂತಂದರೆ ಫಸ್ಟ್ ತಿಳ್ಕೊಡ್ರಿ, ಆರರಿಂದ ಹತ್ತನೇ ತರಗತಿಯವರೆಗಿನ ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ ಈ ಪುಸ್ತಕಗಳನ್ನು ಪರ್ಫೆಕ್ಟಾಗಿ ತಾವು ಸ್ಟಡಿ ಮಾಡಬೇಕಾಗ್ತದೆ. ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ. ಜನರಲ್ ಸೈನ್ಸ್ನಲ್ಲಿ ಈ ವಿಜ್ಞಾನದ ವಿಷಯಗಳು ಬರ್ತವೆ, ಮೆಂಟಲ್ ಎಬಿಲಿಟಿ ಹಾಗೂ ಜನರಲ್ ಮ್ಯಾಥಮೆಟಿಕ್ಸ್ ಒಳಗೆ ಗಣಿತದ ವಿಷಯಗಳು ಬರ್ತವೆ. ಜನರಲ್ ಸೋಷಿಯಲ್ ಸ್ಟಡೀಸ್ ಏನಿದೆ ಎಲ್ಲ ಸಿಕ್ಸ್ ಟು ಏಯ್ತ್ ಮಟ್ಟದ್ದು, ಅದು ಹೋಲ್ ಆ್ಯಂಡ್ ಸೋಲ್ ನಮ್ಗೆ ಎಲ್ಲ ಅದೇ ಇತಿಹಾಸ, ಸ್ವಲ್ಪ ಮುಂದುವರಿದ ಭಾಗಗಳು ನಮಗೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರ್ತಾ ಹೋಗ್ತಾವೆ. ಆದ್ರೆ ಫಂಡಮೆಂಟಲ್ ಅತ್ಯಂತ ಬೇಸಿಕ್ ಪಾಯಿಂಟ್ ಸಿಗೋದ ನಮಗೆ ಸಿಕ್ಸ್ ಟು ಏಯ್ತ್ ಟೆಂತ್ ಒಳಗೆ. ಹಾಗಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ ಪುಸ್ತಕಗಳನ್ನು ಕ್ರೋಢೀಕರಿಸ್ರಿ, ಅವುಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಡ್ರಿ. ಇದೆಲ್ಲ ಓದ್ತಾ ಹೋಗ್ತೀರಿ. ಪ್ರಚಲಿತ ವಿದ್ಯಮಾನ ಘಟನೆಗಳಿಗಾಗಿ ಹಲವಾರು ಪತ್ರಿಕೆಗಳಿದ್ದಾವೆ. ಕನ್ನಡ ಮಾಧ್ಯಮದವರಿಗೆ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಹಾಗೆ ಹೀಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳು, ಹಲವಾರು ದಿನಪತ್ರಿಕೆಗಳು ಬರ್ತಾ ಹೋಗ್ತಾವೆ. ಸಂಯುಕ್ತ ಕರ್ನಾಟಕ ಇರ್ಬೋದು, ಪ್ರಜಾವಾಣಿ ಇರ್ಬೋದು. ಆದರೆ ಭಾಳ ಜನ ನಮ್ಗೆ ಸಜೆಸ್ಟ್ ಮಾಡಿದ್ದು ಪ್ರಜಾವಾಣಿ ಪತ್ರಿಕೆಗಳನ್ನು ಓದ್ರಿ, ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ಯಾರ. ಆ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುಖ್ಯವಾದ ಅಂಶಗಳು ಅತ್ಯಂತ ಗಾಢವಾಗಿ ಕೊಟ್ಟಿರ್ತಾರೆ. ಅಂಥ ಪ್ರಶ್ನೆಗಳು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರೋದ್ರಿಂದ ಪ್ರಜಾವಾಣಿ ಪತ್ರಿಕೆ ಓದೋದು ಭಾಳ ಒಳ್ಳೆಯದು ಅಂಥೇಳಿ ಹಲವಾರು ಜನ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿದವರು ಹಾಗೂ ಅದರ ಸಫಲತೆ ಹೊಂದಿದವರು ಕೂಡ ನಾನು ಭೇಟಿಯಾದಾಗ ನನಗೆ ಹೇಳಿದ್ದಾರೆ ಅವರು ಪ್ರಜಾವಾಣಿ ಪತ್ರಿಕೆ ಭಾಳ ಒಳ್ಳೆಯದು ಅಂತ. ಹಂಗಂತೇಳಿ ಭಾಳ ಬೇರೆ ಪತ್ರಿಕೆಗಳು ಕೆಟ್ಟ ಅಂತ ಹೇಳಿಲ್ಲ, ಬೇರೆ ಪತ್ರಿಕೆಗಳು ಕೂಡ ತಾವು ರೆಫರ್ ಮಾಡ್ತಾ ಇರ್ರಿ, ಆದರೆ ಪ್ರಜಾವಾಣಿ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರಲಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನನ್ನ ಒಂದು ಸಜೆಷನ್ ನಿಮಗೆ, ಕನ್ನಡ ಮಾಧ್ಯಮದವರು ಪ್ರಜಾವಾಣಿ ಪತ್ರಿಕೆಯನ್ನು ಓದ್ರಿ, ಇಂಗ್ಲೀಷ್ ಮಾಧ್ಯಮದವರು ಡೆಕ್ಕನ್ ಹೆರಾಲ್ಡ್, ಆಮೇಲೆ ದ ಹಿಂದೂ, ಈ ಒಂದು ಆಂಗ್ಲ ಭಾಷೆಯ ದಿನಪತ್ರಿಕೆಯನ್ನು ಓದ್ರಿ. ಡೆಕ್ಕನ್ ಹೆರಾಲ್ಡ್ ಮತ್ತು ದ ಹಿಂದೂ ದಿನಪತ್ರಿಕೆ ಓದಿದರೆ ಆಂಗ್ಲ ಮಾಧ್ಯಮದವ್ರಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿತಾ ಹೋಗ್ತದೆ. ಇಷ್ಟೇ ಅಲ್ಲದೆ ಸ್ಪರ್ಧಾಸ್ಫೂರ್ತಿ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಕಣಜ, ಈ ಹಲವಾರು ರೀತಿಯ ಮಾಸ್ ಪತ್ರಿಕೆಗಳು ಬರ್ತಾ ಇದ್ದಾವೆ ಇವತ್ತು. ಅದಕ್ಕೆ ಸ್ಪರ್ಧಾಸ್ಫೂರ್ತಿ ಮತ್ತು ಸ್ಪರ್ಧಾ ವಿಜೇತ ಈ ಒಂದು ಮ್ಯಾಗ್ಝಿನ್ಗಳು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥವುಗಳು, ಇವುಗಳನ್ನು ಕೂಡ ರೆಫರ್ ಮಾಡಿರಿ. ಒಂದು ತಿಂಗಳಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಸಮರೈಸಾಗಿ ಕೊಟ್ಟಿರ್ತಾರೆ ಅವರು, ಭಾಳ ನಿಮ್ಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಸ್ಪರ್ಧಾಸ್ಫೂರ್ತಿ, ಸ್ಪರ್ಧಾ ಚೈತನ್ಯ ಹಾಗೂ ಬಿಜಾಪುರದ ಚಾಣಕ್ಯ ಕೆರಿಯರ್ಸ್ದವ್ರದ್ದು ಒಂದು ಬುಕ್ ಇದಿದೆ, ಸ್ಪರ್ಧಾ ಚಾಣಕ್ಯ ಇರಬೇಕು ಅದು, ಆ ಒಂದು ಸ್ಪರ್ಧಾ ಚಾಣಕ್ಯ ಅಂತಕ್ಕಂಥ ಮ್ಯಾಗ್ಝಿನು, ಸ್ಪರ್ಧಾ ವಿಜೇತ, ಎಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥವುಗಳು, ಇವುಗಳನ್ನು ರೆಫರ್ ಮಾಡಿರಿ, ಇವು ಕೂಡ ನಿಮ್ಗೆ ಅನುಕೂಲವಾಗ್ತವೆ. ಈ ರೀತಿಯಾಗಿ ತಾವು ರೆಫರ್ ಮಾಡೋದಾದಮೇಲೆ ಸ್ಪರ್ಧಾಸ್ಫೂರ್ತಿ ಮತ್ತು ಸ್ಪರ್ಧಾ ವಿಜೇತ ಹಾಗೂ ಸನ್ ಸ್ಟಾರ್ಸ್ ರವರು ಕೆ ಎ ಎಸ್ನ ಒಂದು ಕೈಪಿಡಿಗಳು, ಕೆ ಎ ಎಸ್ಗಾಗಿ ಒಂದು ಅಧ್ಯಯನ ಸಾಮಗ್ರಿಯನ್ನು ಕೊಡ್ತಾರೆ ಕೆ ಎ ಎಸ್ ಕನ್ನಡ ಮಾಧ್ಯಮದವರಿಗೆ, ಮತ್ತು ಇಂಗ್ಲೀಷ್ ಮಾಧ್ಯಮದಾಗೂ ಸಿಗ್ತದೆ ಬಟ್ ಕನ್ನಡದಾಗೂ ಸಿಗ್ತದೆ ಕೆ ಎ ಎಸ್ದು. ಸನ್ ಸ್ಟಾರ್ಸ್ ಸ್ಪರ್ಧಾಸ್ಫೂರ್ತಿ ಸ್ಪರ್ಧಾ ವಿಜೇತದವ್ರದ್ದು ಕನ್ನಡ ಮಾಧ್ಯಮದ ಪೂರ್ವಭಾವಿ ಪರೀಕ್ಷೆ, ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಗಾಗಿ ನಮಗೇನಾಗ್ತದೆ ಮೆಟೀರಿಯಲ್ ಸಿಗ್ತದೆ, ಅದನ್ನು ತಾವು ರೆಫರ್ ಮಾಡಿರಿ. ಇದು ಪೂರ್ವಭಾವಿ ಪರೀಕ್ಷೆಯನ್ನು ತಯಾರಿಗೊಳಿಸುವ ರೀತಿ ಆಯಿತು. ಇನ್ನೆಕ್ಸ್ಟ್ ನಾವು ಮೇನ್ಸ್ ಪರೀಕ್ಷೆಗೆ ಹೋಗೋಣ. ಮೇನ್ಸ್ ಪರೀಕ್ಷೆಗೆ ಹೋದರೆ ಆತ್ಮೀಯರೇ ಅದರಲ್ಲಿ ಸರಿಸುಮಾರು 9 ಪತ್ರಿಕೆಗಳಿಗೆ ಉತ್ತರ ಬರೀಬೇಕು ನಾವು. 9 ಪೇಪರ್ಸ್ ಇರ್ತಾವೆ, ಅದರಾಗೆ 2 ಅರ್ಹತೆ ಪೇಪರ್ಸ್ಗಳಿರ್ತಾವೆ. ಅರ್ಹತೆಗಾಗಿ, ಕೇವಲ ಅರ್ಹತೆಗಾಗಿ, ಯಾವುದು ಕನ್ನಡ ಮತ್ತು ಇಂಗ್ಲೀಷ್ 2 ಪತ್ರಿಕೆಗಳು ಕೇವಲ ಅರ್ಹತೆ. ಇವುಗಳ ಅಂಕಗಳನ್ನು ನಿಮಗೆ ಟೋಟಲು ಹಿಡಿಯಂಗಿಲ್ಲ, ಬಟ್ ಇವು ಇಂಪಾರ್ಟೆಂಟ್. ಎದಕ್ಕೆ ರೀ,
ಪಾಸ್ ಮಾಡೋ ಸಲುವಾಗಿ, ನೀವು ಅರ್ಹತೆ ಪಡೆಯುವ ಸಲುವಾಗಿ, ನಿಮ್ಮ ಮೇನ್ಸ್ ಪರೀಕ್ಷೆಗಳ ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಇವೆರಡರಲ್ಲಿ ನೀವು ಇಷ್ಟು ಅಂಕಗಳಂತ ಅರ್ಹತೆ ಪಡೀಲೇಬೇಕು. ಕನ್ನಡಕ್ಕೂ 150 ಅಂಕ ಇದೆ, ಇಂಗ್ಲೀಷಕ್ಕೂ 150 ಅಂಕ ಇದೆ. ಇವುಗಳಲ್ಲಿ ಇವು ಯಾವ ಈ ಪರೀಕ್ಷೆಗಳು ನಿಮಗೆ ಎದಕ್ಕೆ ಅನುಕೂಲವಾಗ್ತಾವ ಅಂತಕ್ಕಂಥದ್ದನ್ನು ನಾನು ಕೇಳಿದ್ರಿಲ್ಲಿ, ಈ ಒಂದು ಪರೀಕ್ಷೆಗಳು ನಿಮಗೆ ಯಾವುದೇ ರೀತಿಯ ಅಂಕಗಳನ್ನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೊಡೋಂಗಿಲ್ಲ. ಆದರೆ ಇವು ನಿಮ್ಮ ನೆಕ್ಸ್ಟ್ ಹಂತಕ್ಕೆ ನೀವು ಹೋಗಬೇಕು, ಮುಂದಿನ ಹಂತಕ್ಕೆ ತಾವು ಹೋಗಬೇಕು ಅಂತಂತಂದರೆ ಅದಕ್ಕೆ ಈ ಒಂದು ಪರೀಕ್ಷೆಗಳನ್ನು ಪಾಸ್ ಮಾಡೋದು ಭಾಳ ಮುಖ್ಯ. ಕನ್ನಡ ಮತ್ತು ಇಂಗ್ಲೀಷ್ ಹೆಚ್ಚು ಕಡಿಮೆ ಎರಡರಲ್ಲಿ ಸೇಮ್ ಇರ್ತದೆ. ಬಟ್ ನಾನು ಕನ್ನಡದೊಂದು ವಿಷಯ ತಿಳಿಸ್ಕೊಡ್ತೇನೆ ನಿಮಗೆ. ಏನು ಕೇಳ್ತಾರೆ ಕನ್ನಡದೊಳಗೆ ಅರ್ಹತೆಗಾಗಿ ಪರೀಕ್ಷೆ ಅಂದರೆ ಏನು ಕೇಳ್ಬೋದು ಅಂತಂದ್ರೆ, ವಿಷಯದ ಸಮಗ್ರ ಅರ್ಥೈಸುವಿಕೆ ಬರಬೇಕು, ಅದು 25 ಮಾರ್ಕ್ಸ್ ಇರ್ತದೆ. ಆಮೇಲೆ ಪದ ಪ್ರಯೋಗ ಅಂತಕ್ಕಂಥದ್ದು 25 ಅಂಕಗಳಿರ್ತದೆ. ವಿಷಯ ಸಂಕ್ಷೇಪಣೆ ಮಾಡ್ತಕ್ಕಂಥದ್ದು, ಅದನ್ನು ಸಮರೈಸ್ ಮಾಡೋದು, ಕೊಟ್ಟಿರ್ತ ವಿಷಯವನ್ನು ಸಣ್ಣದಾಗಿ ಬರೆಯೋದು, ಅಂದ್ರೆ ಅದು ಪೂರ್ತಿ ಅದರಾಗೆಲ್ಲ ವಿಷಯ ಬರುವಂಗೆ ಸಣ್ಣದಾಗಿ ಮಾಡಿ ಬರೆಯೋದು, ಅದಕ್ಕೆ 25 ಮಾರ್ಕ್ಸ್ ಇರ್ತದೆ. ಪದಜ್ಞಾನದ ಬಗ್ಗೆ 25 ಅಂಕಗಳಿರ್ತದೆ. ಲಘು ಪ್ರಬಂಧ, ಒಂದು ಲಘು ಪ್ರಬಂಧ ಬರೀಬೇಕು, ಅದಕ್ಕೂ ಕೂಡ 25 ಅಂಕ ಇರ್ತದೆ. ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಕನ್ನಡ ಕನ್ವರ್ಟ್ ಮಾಡಬೇಕು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವುದು, ಅದಕ್ಕೂ ಕೂಡ 25 ಅಂಕಗಳಿರ್ತದೆ. ಇದು ಕನ್ನಡದ ಅರ್ಹತೆಗಾಗಿ ಪರೀಕ್ಷೆ ಅಂತ ಏನು ಹೇಳಿವಲ್ಲ 150 ಮಾರ್ಕ್ಸ್ ಎಂದು, ಅದಕ್ಕೆ ಇರ್ತಕ್ಕಂಥ ಸಿಲೆಬಸ್. ಎರಡನೇದು ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಫಾರ್ ಓನ್ಲಿ ಇಂಗ್ಲೀಷ್ ಪೇಪರ್ ಅಂತಂದಾಗ, ಕ್ವಾಲಿಫೈಯಿಂಗ್ ಪೇಪರ್ ಆಫ್ ಇಂಗ್ಲೀಷ್ ಅಂತಂದರೆ, ಅದಕ್ಕೆ ಕಂಪ್ಯಾರಿಸನ್ ಆಫ್ ಗಿವನ್ ಪ್ಯಾಸೇಜಸ್, ಅದು 25 ಮಾರ್ಕ್ಸ್ ಎಂದು. ಆಮೇಲೆ ಪ್ರೀಸಿಸ್ ರೈಟಿಂಗು, ಅದು 25 ಮಾರ್ಕ್ಸು. ಯೂಸೇಜು 25 ಮಾರ್ಕ್ಸು. ವ್ಯಾಕ್ಯುಬ್ಲರಿ, ಅದು 25 ಮಾರ್ಕ್ಸು. ಶಾರ್ಟ್ ಈಸಿ 25 ಮಾರ್ಕ್ಸು. ಕಮ್ಯುನಿಕೇಷನ್ ಸ್ಕಿಲ್ಸು 25 ಮಾರ್ಕ್ಸು. ಈ ಕನ್ನಡ ಅದೇನು ತಿಳ್ಕೊಂಡ್ರಲ್ಲ, ಸೇಮ್ ಟು ಸೇಮ್ ಅದು ಇಂಗ್ಲೀಷ್ನಲ್ಲಿ ಹಾಗೇ ಇರ್ತದೆ. ಅಂದರೆ ನಿಮಗೇನು, ಇವರು ಕನ್ನಡ ಇಂಗ್ಲೀಷ್ನಲ್ಲಿ ಉತ್ತಮವಾದಂಥ ಜ್ಞಾನವನ್ನು ಪಡೆದಾರಿಲ್ಲೋ, ಪದ ಬಳಿಕೆ ಇವ್ರ ಹತ್ರ ಇದೆ ಇಲ್ಲೋ, ಪದ ಜ್ಞಾನ ಇದೆ ಇಲ್ಲೋ, ಇವರಲ್ಲಿ ಪದ ಭಂಡಾರ ಇದೆ ಇಲ್ಲೋ, ಜ್ಞಾನ ಭಂಡಾರ ಐತಿಲ್ಲ, ಆ ಒಂದು ವಿಷಯಗಳಿಗೆ ಆ ಒಂದು ಭಾಷೆಗಳಿಗೆ ಗೊತ್ತಿರುವಂಥ ವಿಚಾರಗಳು ಇವರಿಗೆ ಅದಾವೋ ಇಲ್ಲೋ ಅನ್ನೋ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ಮಾತ್ರ ಆ ಒಂದು ಪೇಪರ್ಗಳಿರ್ತವೆ. ಹಾಗಾಗಿ ಆ ಒಂದು ಪೇಪರ್ಗಳನ್ನು ಏನು ಮಾಡ್ತಾರೆ ಇಲ್ಲಿ, ಅರ್ಹತೆಗಾಗಿ ಬಳಸ್ತಾರೆ. ನೋಡ್ರಿ, 9 ಪೇಪರ್ ಒಳಗೆ 2 ಪೇಪರ್ ಅರ್ಹತೆಗಾಗಿ ಹೋದು, ಇನ್ನು ಉಳಿದು ಎಷ್ಟು ರೀ, 7 ಪೇಪರ್ ಉಳಿದು. ಇನ್ನು 7 ಪೇಪರ್ಗಳು ಯಾವ ರೀತಿಯಾಗಿ ಬರ್ತಾ ಹೋಗ್ತವೆ ಅಂತಂತಂದರೆ, ಪೇಪರ್ 1 ಇವೆರಡು ಅರ್ಹತೆಗಾಗಿ ಆಗ್ಬೋದು. ಇನ್ನು ಪೇಪರ್ 1 ಪ್ರಬಂಧ, ಪ್ರಬಂಧ ಪೇಪರ್, ಪ್ರಬಂಧ ಪೇಪರ್ ಎದಕ್ಕೆ ಯೂಸ್ ಆಗ್ತದೆ, ಇದರಲ್ಲಿ ಏನು ಕೇಳ್ತಾರೆ ಪ್ರಬಂಧ ಅಂತಕ್ಕಂಥದ್ರಾಗ ಏನು ಕೇಳ್ತಾರೆ ಅಂತಂತಂದರೆ, 2 ಪ್ರಬಂಧಗಳನ್ನು ಕೇಳ್ತಾರೆ ಅವರು. ಇದಕ್ಕೂ 250 ಮಾರ್ಕ್ಸ್, 125 ಮಾರ್ಕ್ಸಿಗೆ ಒಂದು ಪ್ರಬಂಧ, 2 ಪ್ರಬಂಧಗಳನ್ನು ಕೇಳ್ತಾರೆ. ಅದರ ಒಂದು ಪ್ರಬಂಧ ಏನಿರ್ತದೆ ಅಂತಂದರೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಹತ್ವದ ವಿಷಯದ ಕುರಿತಾಗಿರ್ತದೆ ಒಂದು ಪ್ರಬಂಧ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಹತ್ವದ ಕುರಿತಾಗಿರುವ ಒಂದು ಪ್ರಬಂಧ. ಇನ್ನೊಂದು ಪ್ರಬಂಧ ಏನಪ್ಪ ಅಂತಂತಂದ್ರೆ, ರಾಜ್ಯ ಮಟ್ಟದ ಅಥವಾ ಸ್ಥಳೀಯ ಮಟ್ಟದ ಇಂಪಾರ್ಟೆಂಟಾಗಿ ಇರ್ತದೆ, ಒಂದು ರಾಜ್ಯ ಮಟ್ಟದ ಒಂದು ಸ್ಥಳೀಯ ಮಟ್ಟ ಈ ಒಂದು ಭಾಗದಲ್ಲಿ ಆಗ್ತಕ್ಕಂಥದ್ದು, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅದು ಏನೋ ಇದೆ ಅಲ್ಲ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಒಂದು ಪ್ರಬಂಧ ಇದ್ದರೆ, ಒಂದು ಪ್ರಬಂಧ ದೇಶ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿಚಾರವನ್ನು ಹೊಂದಿರತಕ್ಕಂಥ ಒಂದು ಪ್ರಬಂಧ ಇರ್ತದೆ. 2 ಪ್ರಬಂಧ ಬರೀಬೇಕಾಗ್ತದೆ, ಇದು ನಿಮಗೆ ಕನ್ಸಿಡರ್ ಆಗ್ತದೆ ಮೇನ್ಸ್ ಪರೀಕ್ಷೆಯಲ್ಲಿ. ಇದು ಒಂದೇ ಪೇಪರ್, ಈಸಿ ಪೇಪರ್ ಅಂತಕ್ಕಂಥದ್ದು ಪ್ರಬಂಧ, ಈಸಿ ಅಂದರೆ ಪ್ರಬಂಧ ಅಂತಕ್ಕಂಥ ಪೇಪರ್ ಏನಿದೆ ಇದು ನಿಮ್ಮ ಮೇನ್ಸ್ ಪರೀಕ್ಷೆಯಲ್ಲಿ ನೀವು ಇದರ ಪಡೆದಿರ್ತಕ್ಕಂಥ ಅಂಕಗಳು ಕನ್ಸಿಡರ್ ಆಗ್ತವೆ. 125 ಅಂಕಗಳಿಗೆ ಒಂದು ಪ್ರಬಂಧದಂಗೆ 2 ಪ್ರಬಂಧ ಬರೀಬೇಕು, ಟೋಟಲ್ ಅಂಕ ಆಗ್ತದೆ 250, ಇದು ನಿಮಗೆ ಕನ್ಸಿಡರ್ ಆಗ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ. ಇದು ಪೇಪರ್ 1 ಪ್ರಬಂಧ ಆಯಿತು, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಅದು ಜನರಲ್ ಸ್ಟಡಿ 1, 2, 3, 4 ಆಗ್ತಾವಲ್ಲೇ, ಅದನ್ನು ಹೇಳ್ತಾ ಹೋಗ್ತೇನೆ. ಆದಮೇಲೆ ಅದಕ್ಕೆ 1 ನಿಮಿಷಗಳ ಕಾಲ ತಾವು ಸ್ವಲ್ಪ ಈ ಕಡೆ ಗಮನ ಹರಿಸ್ರಿ, ಅಲ್ಲಿವರೆಗೂ ನಾನು ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇದರಲ್ಲಿ ಬರೆದಿಟ್ಟಿರ್ತೇನೆ. ಆದ್ಮೇಲೆ ಇದು ನೋಡ್ರಿ, ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ಅರ್ಹತೆಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳನ್ನು ಬರೆದಾದ್ಮೇಲೆ ನೆಕ್ಸ್ಟ್ ಬರೋದು ಪ್ರಬಂಧ ಪೇಪರ್. ಪ್ರಬಂಧದ ವಿಷಯಗಳನ್ನು ಈಗಾಗಲೇ ತಿಳಿಸಿದ್ದೇನೆ, ಅದು ಪೇಪರ್ 1 ಆಯಿತು ಪ್ರಬಂಧ. ಪೇಪರ್ 2 ಸಾಮಾನ್ಯ ಅಧ್ಯಯನ 1, ಇದರಲ್ಲಿ ಏನು ಕೇಳ್ತಾರೆ ಅಂತಂದ್ರೆ, ಸಾಮಾನ್ಯ ಅಧ್ಯಯನ 1ರಲ್ಲಿ ಏನಿರ್ತದೆ ಅಂದರೆ, ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಗ್ರಾಮೀಣಾಭಿವೃದ್ಧಿಯ ವಿಷಯಗಳು ಇರ್ತವೆ. ಇದಕ್ಕೆ ಯಾವ ಪುಸ್ತಕಗಳನ್ನು ನಾವು ಓದಬೇಕು, ಉಪಯುಕ್ತ ಪುಸ್ತಕಗಳು ಯಾವುವು ಅಂತಂತಂದ್ರೆ, ಸಮಗ್ರ ಭಾರತದ ಇತಿಹಾಸ KNA ಅವ್ರದ್ದು, ಭಾರತದ ಇತಿಹಾಸ ಪಾಲಾಕ್ಷ ಅವ್ರದ್ದು, ಭಾರತದ ಆರ್ಥಿಕ ಅಭಿವೃದ್ಧಿ GNK ಅವ್ರದ್ದು, ಸಾಮಾನ್ಯ ಅರ್ಥಶಾಸ್ತ್ರ ಲಕ್ಷ್ಮಣ್ ರೆಡ್ಡಿ ಅವ್ರದ್ದು. ಈ 4 ಪುಸ್ತಕಗಳು ಉಪಯುಕ್ತವಾಗಿದ್ದಾವೆ. ತಾವಿನ್ನೂ ಹೆಚ್ಚಿನ ಪುಸ್ತಕಗಳನ್ನು ಓದ್ರಿ, ಇವುಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕಗಳು, ಈ ಒಂದು ಪರೀಕ್ಷೆಗೆ ಭಾಳ ಅನುಕೂಲವಾಗಿರ್ತಕ್ಕಂಥವುಗಳು.
ಕನ್ನಡ ಮಾಧ್ಯಮದೊಳಗದಾವೆ. ಇನ್ನು ಇಂಗ್ಲೀಷ್ ಮೀಡಿಯಮ್ದಾಗ ಯಾರಿಗಾದರೂ ಬೇಕಂದರೆ ಉತ್ತಮ ಪುಸ್ತಕ ಅಂತಂದರೆ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಬಿಪಿನ್ ಚಂದ್ರ ಅವರು ಬರೆದಿರ್ತಕ್ಕಂಥ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತಕ್ಕಂಥ ಪುಸ್ತಕ ಕೂಡ ಉತ್ತಮವಾಗಿದೆ. ಇಂಡಿಯನ್ ಎಕನಾಮಿ, ಇಂಡಿಯನ್ ಎಕಾನಮಿ ಅಂತಕ್ಕಂಥದ್ದು ರಮೇಶ್ ಸಿಂಗ್ ಅವರ ಒಂದು ಪುಸ್ತಕ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಂಡಿಯಾ ಆಫ್ಟರ್ ಗಾಂಧಿ ರಾಮಚಂದ್ರ ಗುಹಾ ಅವರ ಪುಸ್ತಕ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಆಂಗ್ಲ ಮಾಧ್ಯಮದವರಿಗೆ. ಇಂಡಿಯಾ ಆಫ್ಟರ್ ಗಾಂಧಿ ರಾಮಚಂದ್ರ ಗುಹಾ ಅವ್ರದ್ದು. ಹಾಗೆ ಇಂಡಿಯನ್ ಎಕಾನಮಿ ಸಂಜೀವ್ ವರ್ಮಾ ಅವರ ಪುಸ್ತಕ ಕೂಡ ಅಷ್ಟೇ ಉತ್ತಮವಾಗಿರ್ತಕ್ಕಂಥದ್ದು ಈ ಒಂದು ಪೇಪರ್ಗಳಿಗಾಗಿ. ಆದಮೇಲೆ ನೋಡ್ರಿ, ಸಾಮಾನ್ಯ ಅಧ್ಯಯನ ಒಂದರಲ್ಲಿ ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ ವಿಷಯಗಳಿರ್ತವೆ. ಅದಕ್ಕಾಗಿ ಸಮಗ್ರ ಭಾರತದ ಇತಿಹಾಸ KNA, ಭಾರತದ ಇತಿಹಾಸ ಪಾಲಾಕ್ಷ, ಭಾರತದ ಆರ್ಥಿಕ ಅಭಿವೃದ್ಧಿ GNK, ಸಾಮಾನ್ಯ ಅರ್ಥಶಾಸ್ತ್ರ ಲಕ್ಷ್ಮಣ್ ರೆಡ್ಡಿ ಅವರ ಪುಸ್ತಕಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು. ಇನ್ನು ಇಂಗ್ಲೀಷ್ ಮೀಡಿಯಮ್ದಾಗಂದರೆ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬಿಪಿನ್ ಚಂದ್ರ, ಇಂಡಿಯನ್ ಎಕಾನಮಿ ರಮೇಶ್ ಸಿಂಗ್, ಇಂಡಿಯನ್ ಎಕಾನಮಿ ಸಂಜೀವ್ ವರ್ಮಾ, ಹಾಗೆ ಇಂಡಿಯಾ ಆಫ್ಟರ್ ಗಾಂಧಿ ರಾಮಚಂದ್ರ ಗುಹಾ ಅವರ ಪುಸ್ತಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವುಗಳು ಈ ಒಂದು ಪರೀಕ್ಷೆಯನ್ನು ಎದುರಿಸಲಿಕ್ಕೆ, ಈ ಒಂದು ಪೇಪರ್ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥವು. ಆದಮೇಲೆ ತಾವು ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಡ್ರಿ, ಅಲ್ಲಿವರೆಗೂ ನಾವು ಎರಡನೇ ಪೇಪರ್ನ ಉಪಯುಕ್ತ ಪುಸ್ತಕಗಳನ್ನು ಇಲ್ಲಿ ಬರೆದಿಡ್ತೇನೆ. ಆತ್ಮೇರೆ ಇದು ಮೂರನೇ ಪತ್ರಿಕೆ, ಆದರೆ ಸಾಮಾನ್ಯ ಅಧ್ಯಯನ ಎರಡು. ಸಾಮಾನ್ಯ ಅಧ್ಯಯನ ಎರಡರಲ್ಲಿ ವಿಷಯಗಳು ಯಾವ ಬರ್ತಾವೆ ಅಂತಂದರೆ ಭೂಗೋಳ, ಸಂವಿಧಾನ, ಸಾರ್ವಜನಿಕ ಆಡಳಿತಗಳು ಬರ್ತವೆ. ಭೂಗೋಳ, ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಇವುಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕಗಳು ಯಾವುವು ಅನ್ನೋದನ್ನು ನೋಡ್ರಿ. ಪ್ರಪಂಚ ಭೂಗೋಳಶಾಸ್ತ್ರ ರಂಗನಾಥ, ಭಾರತದ ಮಾನವ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ, ಕರ್ನಾಟಕ ಭೂಗೋಳ ಡಾಕ್ಟರ್ ರಂಗನಾಥ, ಭಾರತದ ಸಂವಿಧಾನ PS ಗಂಗಾಧರ, ಸಂವಿಧಾನ ಡಾಕ್ಟರ್ KM ಸುರೇಶ್, ಸಾರ್ವಜನಿಕ ಆಡಳಿತ ಪ್ರೊಫೆಸರ್ ಎನ್ ಹಾಲಪ್ಪ. ಈ ಪುಸ್ತಕಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು ನೋಡ್ರಿ. ಇನ್ನು ಮೊದಲಿಗೆ ಭೂಗೋಳ ಇದೆ, ಭೂಗೋಳಗಳೊಳಗೆ ಪ್ರಪಂಚ, ಆಮೇಲೆ ಭಾರತದ್ದು, ಆಮೇಲೆ ಕರ್ನಾಟಕದ ಭೂಗೋಳ ಬರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಪ್ರಪಂಚ ಭೂಗೋಳಶಾಸ್ತ್ರವನ್ನು ರಂಗನಾಥ್ ಪುಸ್ತಕದಲ್ಲಿ ಓದ್ರಿ, ಭಾರತದ ಮಾನವ ಭೂಗೋಳಶಾಸ್ತ್ರವನ್ನು ಡಾಕ್ಟರ್ ರಂಗನಾಥ್ ಅವರ ಪುಸ್ತಕದಲ್ಲಿ ಓದ್ರಿ, ಕರ್ನಾಟಕ ಭೂಗೋಳಶಾಸ್ತ್ರ ಅನ್ನೋದು ಕೂಡ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕವಾಗಿದೆ. ಇನ್ನೆಕ್ಸ್ಟ್ ಸಂವಿಧಾನ ಅಂತಕ್ಕಂಥ ವಿಷಯಕ್ಕೆ ಭಾರತದ ಸಂವಿಧಾನ ಡಾಕ್ಟರ್ KM ಸುರೇಶ್ ಅವ್ರದ್ದು ಇರ್ಬೋದು, ಭಾರತದ ಸಂವಿಧಾನ PS ಗಂಗಾಧರ್ ಅವ್ರದ್ದು ಇರ್ಬೋದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಅನ್ನೋದು ಭಾಳ ಜನರ ಸಜೆಷನ್ ಆಗಿದೆ. ಇನ್ನು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಪ್ರೊಫೆಸರ್ ಎನ್ ಹಾಲಪ್ಪ ಅವರು ಬರೆದಿರ್ತಕ್ಕಂಥ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪುಸ್ತಕ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೂ ಭಾಳ ಜನರಿಂದ ಉತ್ತಮ ಪ್ರತಿಕ್ರಿಯೆ ಆ ಒಂದು ಪುಸ್ತಕದ ಬಗ್ಗೆ ಬಂದದೆ. ಆದಮೇಲೆ ಇದು ಸಾಮಾನ್ಯ ಅಧ್ಯಯನ ಎರಡು, ಪತ್ರಿಕೆ ಮೂರರ ಉಪಯುಕ್ತ ಪುಸ್ತಕಗಳು, ಆಮೇಲೆ ಅದರಲ್ಲಿ ಬರ್ತಕ್ಕಂಥ ವಿಷಯದ ಒಂದು ಸಣ್ಣ ಝಲಕ್ಕಾಗಿತ್ತು. ಇದರಲ್ಲಿ ನೋಡ್ರಿ, ಈಗ ಆಂಗ್ಲ ಮಾಧ್ಯಮದವರು ತೆಗೆದುಕೊಂಡಿರ್ತಕ್ಕಂಥವ್ರು, ಈಗ ಯಾವುದಾದ್ರೂ ಆಂಗ್ಲ ಮಾಧ್ಯಮದ ಜನರು ತೆಗೆದುಕೊಂಡು ಅವ್ರು ಯಾವ ಪುಸ್ತಕಗಳನ್ನ ಓದಬೇಕು ಅಂತಂದರೆ, ಈಗ ಜಿಯೋಗ್ರಫಿ ಆಫ್ ಇಂಡಿಯಾ ಮಜೀದ್ ಹುಸೇನ್ ಅವರ ಪುಸ್ತಕಗಳನ್ನು ಓದ್ರಿ, ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಅವರ ಪುಸ್ತಕವನ್ನು ಓದ್ರಿ, ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಇವು, ತಮಗೆ ಆಂಗ್ಲ ಭಾಷೆಯಾಗಿ ದೊರೀತಾವೆ, ಇವೆಲ್ಲ ಕನ್ನಡ ಭಾಷೆಯಲ್ಲಿ ದೊರೀತಕ್ಕಂಥ ಪುಸ್ತಕಗಳಾಗ್ಯಾವೆ. ನೆಕ್ಸ್ಟ್ ನಾನು ಇದನ್ನು ತಾವು ರೆಫರ್ ಮಾಡ್ತೀರಿ, ನಾನು ಸಾಮಾನ್ಯ ಅಧ್ಯಯನ ಮೂರರ ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತೇನೆ. ಆತ್ಮೇರೆ ಇದು ಪತ್ರಿಕೆ ನಾಲ್ಕು, ಸಾಮಾನ್ಯ ಅಧ್ಯಯನ ಮೂರರ ಒಂದು ದೃಷ್ಟಿಕೋನ. ಈ ಸಾಮಾನ್ಯ ಅಧ್ಯಯನ ಮೂರರಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರಶಾಸ್ತ್ರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರಶಾಸ್ತ್ರದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಉಪಯುಕ್ತ ಪುಸ್ತಕಗಳು ಯಾವುವು ಅಂತಂತಂದರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಜಿ ಹರಿಪ್ರಸಾದ್ ಅವ್ರದ್ದು, ಇಂಧನಗಳು H ರಾಮಚಂದ್ರ ಸ್ವಾಮಿ ಅವ್ರದ್ದು, ಪರಿಸರ ಅಧ್ಯಯನ HR ಕೃಷ್ಣಮೂರ್ತಿ ಅವ್ರದ್ದು, ಪರಿಸರ ಮಾಲಿನ್ಯತೆ S ಕವೀಶ್ವರ ಅವ್ರದ್ದು. ಇವುಗಳು ಈ ಒಂದು ಸಾಮಾನ್ಯ ಅಧ್ಯಯನ ಮೂರರ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕಗಳು. ಹಲವಾರು ಜನರು ಕೇಳಿದಾಗ ಈ ಪುಸ್ತಕಗಳ ಬಗ್ಗೆ ಅವರು ತಮ್ಮ ಒಂದು ಒಲವನ್ನು ತೋರಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಜಿ ಹರಿಪ್ರಸಾದ್, ಇಂಧನಗಳು H ರಾಮಚಂದ್ರ ಸ್ವಾಮಿ, ಪರಿಸರ ಅಧ್ಯಯನ HR ಕೃಷ್ಣಮೂರ್ತಿ, ಪರಿಸರ ಮಾಲಿನ್ಯತೆ S ಕವೀಶ್ವರ್ ಅಂತಕ್ಕಂಥದ್ದು. ಹಾಗೆ ಆಂಗ್ಲ ಮಾಧ್ಯಮದವರಿಗೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಇರಾಚ್ ಬರುಚಾ ಅಂತಕ್ಕಂಥ ಅವರು ಬರೆದಿರ್ತಕ್ಕಂಥ ಆ ಪುಸ್ತಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎನ್ವೈರ್ಮೆಂಟಲ್ ಸ್ಟಡಿಗೆ ಆಂಗ್ಲ ಮಾಧ್ಯಮದಲ್ಲಿ. ಇದು ಕನ್ನಡ ಮಾಧ್ಯಮದ ಜನರಿಗಾಗಿ, ನನ್ನ ಆ ಒಂದು ವಿದ್ಯಾರ್ಥಿ ಮಿತ್ರರಿಗಾಗಿ ಈ ಒಂದು ಪುಸ್ತಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವು. ಆದಮೇಲೆ ಈ ಪುಸ್ತಕಗಳ ಬಗ್ಗೆ ತಾವು ಗಮನ ಹರಿಸ್ತಾ ಇರಿ, ನಾನು ಸಾಮಾನ್ಯ ಅಧ್ಯಯನ ನಾಲ್ಕರ ಕೆಲವೊಂದಿಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತೇನೆ, ಅಲ್ಲಿವರೆಗೆ ತಾವು ಇದನ್ನು ರೆಫರ್ ಮಾಡ್ತೀರಿ. ಆದಮೇಲೆ
ಇದು ಸಾಮಾನ್ಯ ಅಧ್ಯಯನ 4, ಪ್ರಶ್ನೆ ಪತ್ರಿಕೆ 5. ಅದರಲ್ಲಿ ಏನಿರ್ತ ಅಂತಂದ್ರೆ ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಕೌಶಲ್ಯ ಅಂತಕ್ಕಂಥ ವಿಷಯಗಳು ಇರ್ತಾವೆ. ಆ ಒಂದು ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಕೌಶಲ್ಯ ಅಂತಕ್ಕಂಥವುಗಳಿಗೆ ಉಪಯುಕ್ತವಾದ ಪುಸ್ತಕಗಳು ಯಾವುವು ಅಂತಂತಂದ್ರೆ, ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅಂತಕ್ಕಂಥದ್ದು ಪರಶುರಾಮ್ ಕಟ್ಟಿಮನಿಯವರ ಒಂದು ಪುಸ್ತಕ. ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಅಭಿಕ್ಷಮತೆ ಸ್ಪರ್ಧಾಸ್ಫೂರ್ತಿಯ ನಿರ್ದೇಶಕರಾಗಿರುವ ಶ್ರೀ ಲಕ್ಷ್ಮಣ್ ಎಸ್ ಉಪ್ಪಾರ್ ಅವರು ಬರೆದಿರುವ ಜನರಲ್ ಸ್ಟಡೀಸ್ 4 ಅಂತಕ್ಕಂಥ ಒಂದು ಪುಸ್ತಕ ಏನಿದೆ ಅದು ಈ ಒಂದು ಪೇಪರ್ಗೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಅಭಿಕ್ಷಮತೆ ಸ್ಪರ್ಧಾಸ್ಫೂರ್ತಿಯವರಿಂದ ಪ್ರಕಾಶನವಾಗಿರ್ತಕ್ಕಂಥದ್ದು. ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅನ್ನೋದು ಪರಶುರಾಮ್ ಕಟ್ಟಿಮನಿಯವರಿಂದ ರಚನೆಯಾಗಿರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ 4, ನೀತಿಶಾಸ್ತ್ರ, ಸಮಗ್ರತೆ ಮತ್ತು ಕೌಶಲ್ಯ ಅಂತಕ್ಕಂಥ ಚಾಪ್ಟರ್ಗಳಿಗೆ, ಆ ಒಂದು ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಇವಾಗಿದ್ದಾವೆ. ಆದ್ಮೇಲೆ ಇಲ್ಲಿಯವರೆಗೂ ನಾವೇನು ಮಾಡಿದ್ವಿ, 2 ಅರ್ಹತೆ ಪರೀಕ್ಷೆಗಳು ಕನ್ನಡ ಮತ್ತು ಇಂಗ್ಲೀಷ್ಗಳ ಬಗ್ಗೆ ನೋಡಿದ್ವಿ, ಒಂದು ಪ್ರಬಂಧ ಪೇಪರ್ ಬಗ್ಗೆ ನೋಡಿದ್ವಿ, ಆಮೇಲೆ 4 ಸಾಮಾನ್ಯ ಅಧ್ಯಯನಗಳು ಅಂದರೆ ಟೋಟಲಾಗಿ 5 ಪೇಪರು ನಮ್ಮ ಎಕ್ಸಾಮಿಗೆ ಅನುಕೂಲವಾಗುವು, 2 ಅರ್ಹತೆ ಪರೀಕ್ಷೆ, ಒಟ್ಟಾರೆ 7 ಪೇಪರ್ಗಳ ಬಗ್ಗೆ ಈಗಾಗಲೇ ನೋಡಿದ್ದೇವೆ ನಾವು. ಮಿಕ್ಕ 2 ಪೇಪರ್ಗಳು ಯಾವುವು ಅಂತಂದ್ರೆ ಅವು ಐಚ್ಛಿಕ ವಿಷಯಗಳು ಅಂತ ಬರ್ತಾವೆ. ಐಚ್ಛಿಕ ವಿಷಯದ ಬಗ್ಗೆ ನಾನು ತಿಳಿಸ್ತೇನೆ, ಅಲ್ಲಿರೋ ತಾವು ಇದನ್ನು ಗಮನಿಸ್ತೀರಿ. ಆದ್ಮೇಲೆ ಈಗಾಗಲೇ ಒಟ್ಟಾರೆ 7 ಪೇಪರ್ ಬಗ್ಗೆ ನಾವು ನೋಡಿದ್ದೀವಿ, ಇನ್ನು ನಮ್ಗೆ 9 ಪೇಪರ್ ಇರ್ತಾವ ಅಂತ ಹೇಳಿದ್ದೆ. 8, 9 2 ಪೇಪರ್ ಯಾವ ಅಂತಂದ್ರೆ ಐಚ್ಛಿಕ ವಿಷಯ ಪತ್ರಿಕೆ 1, ಐಚ್ಛಿಕ ವಿಷಯ ಪತ್ರಿಕೆ 2, ಆಪ್ಷನಲ್ ಸಬ್ಜೆಕ್ಟ್ ಅಂತ ಕರಿತೀವಿ. ಹೆಚ್ಚಾಗಿ ಈ ಒಂದು KSIS ಪರೀಕ್ಷೆ ಒಳಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ವಿಷಯವನ್ನೇ ಹೆಚ್ಚಾಗಿ ಜನರು ತಾವು ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಳೋದ್ರಿಂದ ಆ ಒಂದು ಜನರು ನಮ್ಗೆ ಸಜೆಷನ್ ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ಕನ್ನಡ ಪುಸ್ತಕಗಳಂದ್ರೆ ಇವು. ಸಾರ್ವಜನಿಕ ಆಡಳಿತ ಅಂತಕ್ಕಂಥ ವಿಷಯವನ್ನು ನಾವು ಆಪ್ಷನಲ್ ಆಗಿ ತೆಗೆದುಕೊಂಡ್ರೆ ಅದರಾಗ ಪೇಪರ್ 1, 2 ಅಂತ ಬರ್ತದೆ. ಅವುಗಳಿಗೆ ಉಪಯುಕ್ತವಾದ ಪುಸ್ತಕ ಅಂದ್ರೆ ಸಾರ್ವಜನಿಕ ಆಡಳಿತ, ಪ್ರೊಫೆಸರ್ ಎನ್ ಹಾಲಪ್ಪ ಅವರು ಬರೆದಿರುವ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪುಸ್ತಕ, ಆಡಳಿತಾತ್ಮಕ ಸಿದ್ಧಾಂತಗಳು HC ಲೋಹಿತಾಶು ಅವರು ಬರೆದಿರುವ 2 ಪುಸ್ತಕಗಳು. ಅಲ್ಲೋ ಆಡಳಿತಾತ್ಮಕ ಸಿದ್ಧಾಂತಗಳು, ಸಾರ್ವಜನಿಕ ಆಡಳಿತ ಅಂತಕ್ಕಂಥವು ಪೇಪರ್ 1, 2 ಇರ್ತಕ್ಕಂಥ HC ಲೋಹಿತಾಶು ಅವರು ಬರೆದಿರುವ ಪುಸ್ತಕ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎನ್ ಹಾಲಪ್ಪ ಅವರು ಇರ್ಬೋದು, HC ಲೋಹಿತಾಶು ಅವರು ಇರ್ಬೋದು, ಈ ಒಂದು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಆಪ್ಷನಲ್ ಸಬ್ಜೆಕ್ಟ್ ಐಚ್ಛಿಕ ವಿಷಯದ ಕುರಿತು ಕನ್ನಡ ಮಾಧ್ಯಮದಲ್ಲಿ ಉತ್ತಮವಾದಂಥ ಒಂದು ವಿಷಯ ವಸ್ತುವನ್ನು ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಐಚ್ಛಿಕ ವಿಷಯದಾಗ ನಾವು ಕನ್ನಡವನ್ನು ತೆಗೆದುಕೊಳ್ತೀವಿ, ಕನ್ನಡವನ್ನು ತೆಗೆದುಕೊಂಡಾಗ ನಾವು ಸಿಲೆಬಸ್ ಅನ್ನು ನೋಡ್ತಾ ಹೋದರೆ ಆ ಸಿಲೆಬಸ್ನೊಳಗೆ ಆ ಒಂದು ಕವಿಗಳು ಬರೆದಿರ್ತಕ್ಕಂಥ, ಲೇಖಕರು ಬರೆದಿರ್ತಕ್ಕಂಥ, ನಾಟಕಕಾರರು ಬರೆದಿರ್ತಕ್ಕಂಥ, ಕಾದಂಬರಿಕಾರರು ಬರೆದಿರ್ತಕ್ಕಂಥ ಆ ಒಂದು ವಿಷಯ ವಸ್ತುನೇ ಇರೋದ್ರಿಂದ ಆಟೋಮೆಟಿಕ್ ಆಗಿ ಅವರ ಪುಸ್ತಕಗಳನ್ನು ತೆಗೆದುಕೊಂಡೇ ಓದುವುದು ಒಂದು ಮೂಲವಾಡಿಕೆ ಇರ್ತದೆ. ಅದಕ್ಕಾಗಿ ಅದಕ್ಕೆ ಯಾವುದೇ ನಾವು ಕರೆಕ್ಟಾಗಿ ಒಂದು ಬುಕ್ಕನ್ನು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಆದ್ಮೇಲೆ ಕನ್ನಡದ ಇತಿಹಾಸ ಅಂತ ಬಂದಾಗ ರಂಶ್ರೀ ಮುಗುಳಿ ಅವ್ರ ಬುಕ್ಕನ್ನು ಓದ್ತೇವೆ, ಆದರೆ ಗದಾಯುದ್ಧ ಬಂದಾಗ ಅದನ್ನ ಬರ್ದಾರಲ್ಲ ಅವ್ರ ಬಗ್ಗೆ ನಾವು ಓದ್ತಾ ಹೋಗಬೇಕು. ಹೀಗೆ ಹಲವಾರು ರೀತಿಯ ನಾಟಕಗಳು, ಕಾದಂಬರಿಗಳು ಬಂದಿದ್ದಾವೆ.